ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲಿ ಹೋಟ್ಲ್ ಸ್ಟೈಲ್ ದೋಸೆ ಮಾಡೋದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ನೀವು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಏನೇನು ಹಾಕಬೇಕು ಅನ್ನೋ ಐಟಮ್ಸ್ಗಳನ್ನ ನಾನೆಲ್ಲ ತೋರಿಸ್ತೀನಿ ನಿಮಗೆ. ಮನೆಗೆ ಇವಾಗ ಬಂದ್ವಿ, ಟೈಮ್ 7:30 ಆಯಿತು. ನೋಡಿ ಬಟ್ಟೆ ಎಷ್ಟೊಂದು ಮಿಷಿನ್ಗೆ ಹಾಕಬೇಕು. ಇವಾಗ ಮಿಷಿನ್ಗೆ ಹಾಕಿ ನೋಡಿ ಅಡುಗೆ ರೂಮ್ ಯಾವ ಥರ ಆಗಿದೆ ಅಂತ ನೋಡಿ. ಇಷ್ಟೆಲ್ಲ ಪಾತ್ರೆ ಅಂಗಡಿಯಿಂದ ಬಂದು ಇಷ್ಟೆಲ್ಲ ಪಾತ್ರೆ ತೊಳಿಬೇಕು, ಪೂಜೆ ಮಾಡಬೇಕು. ಅಡುಗೆ ರೂಮ್ ಯಾವ ಥರ ಇದೆ ನೋಡಿ. ಇದು ನಮ್ಮ ಅಡುಗೆ ಮನೆ. ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾ ಇದ್ದೀನಿ. ಪೂಜೆ ಮಾಡಬೇಕು. ಪಾಪು ಹಾಲು ಬಿಸಿ ಮಾಡಿದ್ದೀನಿ, ಹಾಲು ಕುಡಿಸ್ಬೇಕು. ಇವಾಗ ಮಳೆಯಲ್ಲಿ ನೆಂದಿದ್ದಾನೆ, ಅರಿಶಿನದ ಹಾಲು ಕುಡಿಸ್ತಾ ಇದ್ದೀನಿ. ಪಾಪು 3 ವರ್ಷ, ಬರೋ ತಿಂಗಳು ಅವ್ನ ಬರ್ತಡೇ ಇದೆ. ಹಾಲು ಕುಡಿಸಿ ಇವಾಗ ಅವನಿಗೆ ವೆಜಿಟೇಬಲ್ ರೈಸ್ ಮಾಡಿ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಮಾಡ್ತಾನೆ. ನನ್ನ ಫೇಸ್ಗೆ ಅರಿಶಿನ ಹಾಕೊಂಡಿದ್ದೀನಿ, ಹಲಿಂಕೆನೆ. ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಫುಲ್ ಡ್ರೈ ಆಗೋ ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ. ನೋಡ್ಬೋದು ಎಲ್ಲ ಕೆಲಸ ಆಯ್ತು. ಇವಾಗ ಪೂಜೆನೂ ಆಯಿತು, ಪೂಜೆ ತೋರಿಸ್ತೀನಿ ನೋಡಿ. ನನ್ನ ಮಗ ಪೂಜೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ. ಇದು ಸೋಮವಾರದ ಬ್ಲಾಕ್. ಇದು ಸೋಮವಾರ ಸಾಯಂಕಾಲ ಪೂಜೆ ಮಾಡಿ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ನಿಂತು ಊಟ ಮಾಡಬೇಕು ಅಷ್ಟೇ. ಬಾಜಿನಿ ಈ ಕಡೆ ನೋಡಿ, ಎಲ್ಲ ಕೆಲಸನೂ ಆಯ್ತು ಇವತ್ತು. ನೋಡ್ಬೋದು ನಮ್ಮ ಕಿಚನ್ ಯಾವ ಥರ ಇತ್ತು ಅವಾಗೆ. ಅಂಗಡಿಯಿಂದ ಬಂದು ಇಷ್ಟೆಲ್ಲ ಕೆಲಸ ಮಾಡಬೇಕಾಯಿತು. ಇನ್ನು ಊಟ ಮಾಡಿ ಮಲಗೋದಕ್ಕೆ 12 ಗಂಟೆ ಆಗುತ್ತೆ. ನೋಡಿ ಎಲ್ಲ ಕೆಲಸ ಆಯಿತು, ಕಿಚಡಿ ರೆಡಿ ಆಯಿತು. ಮ್ಯಾಶ್ ಮಾಡಿ ಮೊಸರು ಜೊತೆ ಕೊಡ್ತೀನಿ ಅವನಿಗೆ, ತಿಂತಾನೆ ಇವಾಗ. ಅವ್ನ ನೈಟ್ ಊಟ ಇದು. ದೋಸೆ 1 ಕೆಜಿ ಅಕ್ಕಿಗೆ ಮತ್ತು ತೊಗರಿಬೇಳೆ ನಾನು ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ. ಮತ್ತು ಮೆಂತೆ 1.5 ಸ್ಪೂನ್ ಹಾಕಿದ್ದೀನಿ. ಇದು ಮತ್ತು ಉದ್ದಿನ ಗೋಲ ಬಂದುಬಿಟ್ಟು 200 ಗ್ರಾಮ್ ಇದೆ, 200 ಗ್ರಾಮು. ಹೆಸರುಬೇಳೆ 1-2 ಸ್ಪೂನ್ ಇದೆ ಅಷ್ಟೇ ಅದು. ಮತ್ತು ಕಡಲೆಬೇಳೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಹೋಟ್ಲಲ್ಲಿ ಯಾವ ಥರ ನಾವು ಮಸಾಲೆ ದೋಸೆ ತಿಂತೀವೋ ಸೇಮ್ ಅದೇ ಥರ ಇರುತ್ತೆ. ಇದೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು. ನೆನೆ ಹಾಕಿ ಆಮೇಲೆ ಮಿಷಿನ್ಗೆ ಹಾಕಿಸ್ಕೋಬೇಕು. ನೋಡಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಇವಾಗ ನಾನು. ಒಂದು 7-8 ಸರಿ ನೀರು ಹಾಕಿ ಹಾಕಿ ವಾಶ್ ಮಾಡಬೇಕು. ರೇಷನ್ ಹಾಕಿ ತುಂಬಾ ಗಲೀಜಾಗಿರುತ್ತೆ. ಇವಾಗ ನೀರು ಹಾಕಿ ಭಾನುವಾರ ನೈಟ್ ಇದನ್ನು ನಾನು ನೆನೆಸಿಡ್ತಾ ಇದ್ದೀನಿ. ಸೋಮವಾರ ಬೆಳಿಗ್ಗೆ ನಾನು ಇದನ್ನು ಮಿಷಿನ್ಗೆ ಹಾಕಿಸ್ಕೋತೀನಿ. ಆಮೇಲೆ ಮಂಡೇ ನಾನು ದೋಸೆ ಮಾಡೋದನ್ನು ನಿಮ್ಗೆ ಯಾವ ಥರ ಸೇಮ್ ಹೋಟ್ಲಲ್ಲಿ ಯಾವ ಥರ ಮಾಡ್ಕೊತಾರೆ ಅದೇ ಥರ ನಾನು ತೋರಿಸ್ತೀನಿ. ಬಟ್ ಇದು
ಮಿಷಿನ್ಗೆ ಹಾಕ್ಸೋ ಅಂಥ ಟೈಮಲ್ಲಿ ನಾವೊಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದರಲ್ಲಿ ಮಿಷಿನ್ಗೆ ಹಾಕ್ಕೊಟ್ಟು ಕಳಿಸ್ಬೇಕು. ಅದರಲ್ಲೇ ರುಬ್ಬಿದ್ರೆ ಅದು ತುಂಬ ಚೆನ್ನಾಗಿ ಸೇಮ್ ಹೋಟ್ಲಲ್ಲಿ ಯಾವ ಥರ ಸ್ಮೆಲ್ ಇರುತ್ತೋ ಅದೇ ಥರ ಪರಿಮಳ ಬರ್ತಾ ಇರುತ್ತೆ. ನೀವು ನಿಮ್ಮ ಮನೇಲಿ ಇದೇ ಥರ ಮಾಡ್ಕೊಳ್ಳಿ. ಸೇಮ್ ಮೆಜರ್ಮೆಂಟ್ ತಗೊಂಡು ನಮ್ಮ ಅಂದಾದ್ಮೇಲೆ ನಾವು ಮಾಡ್ಕೊಳ್ಳುವ, ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮ ಅಂದಾದ್ಮೇಲೆ ನಾವು ಇಷ್ಟಿಷ್ಟು ಅಂತ, ಕಡಿಮೆ ಜನ ಇದ್ದರೆ ನಿಮ್ಮ ಅಂದಾದ್ಮೇಲೆ ನೀವು ನೋಡಿಕೊಂಡು ನೆನೆಸ್ಕೋಬೋದು. ನಾನು 2 ದಿವಸಕ್ಕೆ ಅಂದ್ಬಿಟ್ಟು ನಾನು 1 ಕೆಜಿ ರೈಸ್ ಹಾಕಿರೋದು. ಇದೇ ಥರ ನಾನು ಇದು ರುಬ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ದೋಸೆ ಇಟ್ಟು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸಾಲ್ಟು ಒಂದು ಚಿಟ್ಕೆ ಅಷ್ಟು ಸೋಡಾ ಪೌಡ್ರು. ಗ್ಯಾಸ್ ಮೇಲೆ ತವ ಇಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಏನು ಈರುಳ್ಳಿ ಒಂದು ಈರುಳ್ಳಿ ತಗೊಂಡು ಏನು ಈ ಥರ ಸವರ್ಬೇಕು. ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕ್ಕೊತ ಇದ್ದೀನಿ. ಕ್ಲೀನ್ ಆಗಿರೋದು ಬರುತ್ತೆ ಸಕ್ಕರೆ ಹಾಕ್ಕೊಂಡ್ರೆ ಕಲರು. ನೋಡಿ ಈ ಥರ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೋದು. ಹಾಕ್ತಾ ಇದ್ದೀನಿ, ಕ್ಲೀನಾಗಿ ಬಿಸಿ ಆಗಿದೆ ತವ. ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಕ್ಲೀನಾಗಿ ಫುಲ್ ಬ್ರೌನ್ ಕಲರ್ ಬರಬೇಕು. ಒಂದೇ ಸೈಡ್ ಹಾಕೋದು. ನೋಡಿ ಎತ್ಕೋಬೇಕು ಅಂತ ಹೇಳ್ತಾನೆ. ನೋಡಿ ಆಯಿತು, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ. ನೀವು ಇದೇ ಥರ ದೋಸೆನ ಮನೇಲಿ ಮಾಡ್ಕೊಳ್ಳಿ. ನೋಡಿ ದೋಸೆ ಆಯಿತು, ಹೋಟೆಲ್ ಸ್ಟೈಲ್ ದೋಸೆ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ನಿಮ್ಮ ಮನೇಲಿ ಮಾಡಿ